ನಮ್ಮವರ ಜೊತೆ ಹೋರಾಡಬೇಡಿ, ಅದರ ಬದಲಿಗೆ ನಮ್ಮ ಹಕ್ಕಿಗಾಗಿ ಅಧಿಕಾರಕ್ಕಾಗಿ ಹೋರಾಡಿ. ಅಧಿಕಾರದ ಮೇಲೆ ಯಾರು ದಬ್ಬಾಳಿಕೆಯನ್ನು ನಡೆಸಿದ್ದಾರೋ ಆ ಜನರೊಂದಿಗೆ ಹೋರಾಡಿ. ಎಲ್ಲರಿಗೂ ಶುಭೋದಯ. ನಿಮಗೆಲ್ಲರಿಗೂ ಜನಜಾತಿ ಗೌರವ ದಿನದ ಶುಭಾಶಯಗಳು. ಇಂದು ನಾವು ಇಲ್ಲಿ ನೆರೆದಿರುವ ಕಾರಣವೇನೆಂದರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ದೊಡ್ಡ ದುಸ್ವಪ್ನವಾಗಿದ್ದಂತಹ ಬಿರ್ಸಾ ಮುಂಡಾ ಅವರ ಒಂದು ಜಯಂತಿಯನ್ನು ಆಚರಿಸಲಿಕ್ಕೆ ನಾವಿಲ್ಲೆಲ್ಲರೂ ಸೇರಿದ್ದೇವೆ. ಭಗವಾನ್ ಶ್ರೀ ಬಿರ್ಸಾ ಮುಂಡಾ ಜಯಂತಿ ಹಾಗೂ ಜನಜಾತಿ ಗೌರವ ದಿವಸನ್ನ ಆಚರಿಸುತ್ತಿದ್ದೇವೆ. ಈ ದಿನವನ್ನ ಬಿರ್ಸಾ ಮುಂಡಾ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ಬಿರ್ಸಾ ಮುಂಡಾ ಅವರು ನವೆಂಬರ್ 15 1875 ರಾಂಚಿಯ ಬಳಿ ಉಳಿಹಾಟು ಗ್ರಾಮದಲ್ಲಿ ಜನಿಸಿದರು. ಇವರು ಕೇವಲ 25 ಬದುಕಿದ್ದರು. ಆದರೆ ಇವರ ಸೇವಾ ಕಾರ್ಯಗಳು ಅಗಣಿತ ಹಾಗೂ ಶ್ಲಾಘನೀಯ ಕೂಡ ಹೌದು. ಬಿರ್ಸಾ ಎಂಬುದು ಅವರ ಹುಟ್ಟಿದ ಒಂದು ಮುಂಡಾ ಆದಿವಾಸಿ ಗುಂಪಿನ ಪದ್ಧತಿಗಳಂತೆ ಆತನ ಹುಟ್ಟಿದ ದಿನವಾದ ಗುರುವಾರದ ಸೂಚಕವಾಗಿದೆ. ಅವರ ತಂದೆ ಸುಗುನ್ ಮುಂಡಾ, ತಾಯಿ ಕರ್ಮಿ ಹಾತು. ಇವರು ಕ್ರಿಶ್ಚಿಯನ್ ಧರ್ಮವನ್ನ ಅಂದ್ರೆ ಧರ್ಮವನ್ನ ಅನುಸರಿಸಿದ್ರು. ಆದ್ರೆ ಬ್ರಿಟಿಷರ ಒಂದು ಈ ಒಂದು ಬುಡಕಟ್ಟು ಜನಾಂಗದ ಮೇಲೆ ಆಗ್ತಕ್ಕಂತಹ ಒಂದು ದಬ್ಬಾಳಿಕೆಯನ್ನ ಕಂಡು ಆ ಒಂದು ಧರ್ಮವನ್ನ ಬಿಟ್ಟು ಮತ್ತೆ ತಮ್ಮ ಒಂದು ಬುಡಕಟ್ಟು ಜನಾಂಗದಲ್ಲೇ ತಮ್ಮ ಜೀವನವನ್ನ ಪ್ರಾರಂಭಿಸಿದ್ರು. ಹೀಗೆ ಇವರು ಅನೇಕ ವಿಚಾರವಾಗಿ ಬುಡಕಟ್ಟು ಜನರಿಗೆ ಒಂದು ಸ್ವಾತಂತ್ರ್ಯ ಒಳ್ಳೆಯ ವಿಚಾರಗಳನ್ನ ಹೇಳಿಕೊಟ್ಟವರಾಗಿದ್ದಾರೆ. ಈಗ ಬಿರ್ಸಾ ಮುಂಡಾ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ನೆರವೇರಿಸಬೇಕೆಂದು ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸಿಬಿ ಪಾಟೀಲ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಈಗಾಗಲೇ ನಾನು ಹೇಳಿರುವಂತೆ ಬಿರ್ಸಾ ಮುಂಡಾ ಅವರು ಅವರ ಒಂದು ಸೇವಾ ಕಾರ್ಯಗಳು ಅಗಣಿತ ಹಾಗೂ ಶ್ಲಾಘನೀಯ ಕೂಡ ಹೌದು. ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆಯನ್ನ ಬುಡಕಟ್ಟು ಕೃಷಿ ವ್ಯವಸ್ಥೆಯನ್ನ ಉಳಿಗಮಾನ್ಯ ರಾಜ್ಯವಾಗಿ ಪರಿವರ್ತಿಸಲು ಪ್ರಯತ್ನಿಸಿದವರು ಇವರು. ಬಿರ್ಸಾ ಮುಂಡಾ ಅವರ ಸಾಮಾಜಿಕ ಕಳಕಳಿಯನ್ನ ಕಂಡು ಜನ ಅವರನ್ನ ದೇವ ಮಾನವ ಎಂದು, ಧರ್ತಿ ಅಬ್ಬ ಭೂಮಿಯ ತಂದೆ ಎಂದು ಕೊಂಡಾಡಿದ್ದಾರೆ. ಬಿರ್ಸಾ ತಮ್ಮ ಶಿಕ್ಷಕರಾದ ಜೈಪಾಲ್ ನಾಗ್ ಅವರ ಮಾರ್ಗದರ್ಶನದಲ್ಲಿ ಸಲ್ಗಾದಲ್ಲಿ ಶಿಕ್ಷಣ ಪಡೆದರು. ಮುಂಡಾ ದಂಗೆಗೆ ಕಾರಣವೆಂದರೆ ಅಂದ್ರೆ ಈ ಒಂದು ಕಾರಣವೇನೆಂದರೆ ವಸಾಹತುಶಾಹಿ ಮತ್ತು ಸ್ಥಳೀಯ ಅಧಿಕಾರಿಗಳ ಅನ್ಯಾಯದ ಭೂ ಕಬಳೀಕರಣ ಪದ್ಧತಿಗಳು ಬುಡಕಟ್ಟು ಸಾಂಪ್ರದಾಯಿಕ ಭೂ ವ್ಯವಸ್ಥೆಯನ್ನ ಕೆಡವಿದವು. ಹೀಗೆ 10 ನವೆಂಬರ್ 2021 ನಡೆದ ಸಭೆಯಲ್ಲಿ ಕೇಂದ್ರ ಕ್ಯಾಬಿನೆಟ್ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಯನ್ನ ಸ್ಮರಿಸಲು ಈ ದಿನವನ್ನು ಅಂದರೆ 15 ನವೆಂಬರ್ ಅನ್ನ ಜನಜಾತಿ ಗೌರವ ದಿವಸ್ ಎಂದು ಆಚರಿಸಲು ಪ್ರಾರಂಭಿಸಲಾಯಿತು. ಈಗಲೂ ಕರ್ನಾಟಕದ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಬುಡಕಟ್ಟು ಜನರು ಈ ದಿನವನ್ನ ಆಚರಿಸುತ್ತಿದ್ದಾರೆ. ತನ್ನ ಜನರಿಗಾಗಿ ಹೋರಾಡಿದ ಬಿರ್ಸಾ ಮುಂಡಾ ಅವರು ಇವರ ಒಂದು ನೆನಪಿಗಾಗಿ ಅವರ ಹೆಸರಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ರಚನೆಗೊಂಡಿವೆ. ವಿಶೇಷವಾಗಿ ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣ ರಾಂಚಿಯಲ್ಲಿದೆ. 2008 ಅವರ ಒಂದು ಜೀವನ ಆಧರಿಸಿ ಅಥವಾ ಜೀವನವನ್ನ ಆಧರಿಸಿ ಇಲ್ಲಿ ಇಕ್ಬಾಲ್ ಡಾಕಸ್ ಅವರು ರಚಿಸಿರುವಂತಹ ಒಂದು ಕಾದಂಬರಿ
ಗಾಂಧಿ ಸೆ ಪೆಹ್ಲೆ ಗಾಂಧಿ, ಗಾಂಧಿ ಬಿಫೋರ್ ಗಾಂಧಿ ಎಂಬ ಒಂದು ಕಾದಂಬರಿಯನ್ನ ಚಲನಚಿತ್ರವಾಗಿ ಇಲ್ಲಿ ನಿರ್ದೇಶಿಸಲಾಗಿದೆ. ಇಲ್ಲಿ ಬ್ರಿಟಿಷ್ ರಾಜ್ಗೆ ಬೆದರಿಕೆಯೊಡ್ಡುವ ಒಂದು ಬಿರ್ಸಾ ಮುಂಡಾ ಅವರ ಘೋಷಣೆ ಏನಂದ್ರೆ, ಅಭವ ರಾಜ್ ಏತೇಜನ್, ಮಹಾರಾಣಿ ರಾಜ್ ತುಂಡೂಜನ್, ಅಂದರೆ ರಾಣಿಯ ರಾಜ್ಯವು ಕೊನೆಗೊಳ್ಳಲಿ ಮತ್ತು ನಮ್ಮ ರಾಜ್ಯವನ್ನ ಸ್ಥಾಪಿಸಲಿ ಎಂದಾಗಿತ್ತು. ಇವರು ಇವರ ಒಂದು ಹೋರಾಟವನ್ನ ಅಥವಾ ಇವರ ಬಿರುಸಿನ ಹೋರಾಟವನ್ನ ಕಂಡು ಬ್ರಿಟಿಷ್ ಸರ್ಕಾರ ಇವರನ್ನ ಅನೇಕ ಸರಿ ಸೆರೆಮನೆ ವಾಸವನ್ನ ಕೂಡ ಮಾಡಿದ್ದಾರೆ. ಬ್ರಿಟಿಷ್ ಸರ್ಕಾರ ಯಾಕೆ ಇವರನ್ನ ಸೆರೆಮನೆ ವಾಸ ಮಾಡಿದ್ರು ಅಥವಾ ಇವರು ಯಾಕೆ ಹೋರಾಡ್ತಾ ಇದ್ರು ಅಂತಂದ್ರೆ, ಅವರ ಬುಡಕಟ್ಟು ಜನಾಂಗ ಎಲ್ಲಿರ್ತಾ ಇದ್ರು ಅಂದ್ರೆ ಕಾಡು ಪ್ರದೇಶಗಳಲ್ಲಿ ಇರ್ತಾ ಇದ್ರು. ಆ ಕಾಡು ಪ್ರದೇಶದಲ್ಲಿ ಸಿಗುವಂತಹ ಅವರ ಜೀವನ ಅವಶ್ಯಕ ವಸ್ತುಗಳನ್ನ ತೆಗೆದುಕೊಳ್ಳಿಕ್ಕೆ ಅವರಿಗೆ ಯಾವುದೇ ರೀತಿಯ ಒಂದು ಅನುಮತಿಯನ್ನ ಕೊಡ್ತಾ ಇರಲಿಲ್ಲ. ಅದಕ್ಕಾಗಿ ಇವರು ಅವರ ವಿರೋಧ ಅನೇಕ ಸರಿ ಹೋರಾಡಿ ಅವರ ಒಂದು ಸೆರೆಗೆ ಸಿಕ್ಕಾಕೊಂಡಿದ್ರು. ಹೀಗೆ ಅನೇಕ ಸರಿ ಬ್ರಿಟಿಷರು ಇವರನ್ನ ಬಹಳಷ್ಟು ತೊಂದರೆಯನ್ನ ಸರ್ಕಾರ ಇವರನ್ನ ಒಂದು ಸೆರೆ ಮಾಡಿತ್ತು. 1899 ಇವರನ್ನ ಸೆರೆ ಮಾಡಿಕೊಂಡ್ರು, ಬಂಧಿ ಮಾಡಿದ್ರು. ಆದ್ರೆ ಕೊನೆಗೆ ಇವರ ಒಂದು ಅಂದ್ರೆ ಮರಣ ಹೇಗಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಆದ್ರೆ ಇವರಿಗೆ ಬಹಳಷ್ಟು ಹಿಂಸೆಯನ್ನ ಕೊಟ್ಟು ಜೈಲಿನಲ್ಲಿ ಇವರ ಒಂದು ವಿಚಾರವಾಗಿ ಅಂದ್ರೆ ಕೊನೆಯುಸಿರು ಉಳಿದಿದ್ದವರು ಆ ಜೈಲಿನಲ್ಲಿ ಅನ್ನುವಂತಹ ವಿಚಾರ ನಮಗೆ ತಿಳಿದು ಬರ್ತದೆ. ಇಷ್ಟು ವಿಚಾರಗಳು ನಾವಿಲ್ಲಿ ನೋಡ್ಬಹುದು. ಹಾಗಾದ್ರೆ ಮಕ್ಕಳೇ, ನಾವು ಬಿರ್ಸಾ ಮುಂಡಾ ಅವರ ಒಂದು ಸ್ವಾತಂತ್ರ್ಯ ಪ್ರೇಮ, ದೇಶದ ಬಗ್ಗೆ ಇರುವಂತಹ ಒಂದು ಕಳಕಳಿ, ಜನರ ಬಗ್ಗೆ ಕಾಳಜಿ, ಇವುಗಳನ್ನೆಲ್ಲ ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತೀನಿ. ಧನ್ಯವಾದಗಳು.